ಜೆಡಿಎಸ್ ಪಕ್ಷಕ್ಕಾಗಿಯೇ ನಾವು ಮಾತ್ರವಲ್ಲದೆ ನಮ್ಮೆಲ್ಲ ಕಾರ್ಯಕರ್ತರು ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸಿದರೂ ಕೂಡ ಜೆಡಿಎಸ್ ಪಕ್ಷ ಯಾವುದೇ ಸ್ಥಾನಮಾನ ನೀಡದೆ ಇರುವುದು ನಿಜಕ್ಕೂ ಬೇಸರವನ್ನುಂಟು ಮಾಡಿದೆ. ಈ ಹಿನ್ನೆಲೆಯಲ್ಲಿ ಜೆಡಿಎಸ್ ಪಕ್ಷಕ್ಕೆ ರಾಜೀನಾಮೆ ನೀಡಿ ಇದೇ 23ರಂದು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಗೊಳ್ಳುತ್ತಿದ್ದೇವೆ ಎಂದು ಪಾಲಿಕೆ ಮಾಜಿ ಸದಸ್ಯ ರಾಜಣ್ಣ ಕೊರವಿ ಹೇಳಿದರು. ಸಾಯಂಕಾಲ 5 ಗಂಟೆಗೆ ಹುಬ್ಬಳ್ಳಿ ಉಣಕಲ್ದಲ್ಲಿರುವಂತಹ ಚೇತನ್ ಬಿಸ್ನೆಸ್ ಸ್ಕೂಲ್ ಮುಂಭಾಗದಲ್ಲಿ ಒಂದು ಬಹಿರಂಗ ಸಭೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನ ನಾನು ಸೇರ್ತಾ ಇದ್ದೇನೆ. ನನ್ನ ಜೊತೆಗೆ ಹಲವಾರು ಯುವ ನಾಯಕರುಗಳು ಸೇರ್ಪಡೆಗೊಳ್ತಾ ಇದ್ದಾರೆ. ನಾವೆಲ್ಲ ಇವತ್ತು ಭಾರತೀಯ ಜನತಾ ಪಕ್ಷ ಯಾಕೆ ಸೇರ್ತಾ ಇದ್ದೇನೆ ಅಂತಂದ್ರೆ, ಮೋದಿಯವರ ಒಂದು ನಾಯಕತ್ವ, ಅಭಿವೃದ್ಧಿ ಪರವಾದಂತಹ ಚಿಂತನೆ ಕಾರ್ಯಗಳನ್ನ ಮೆಚ್ಚಿಕೊಂಡು, ಅದೇ ರೀತಿ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು, ನಮ್ಮ ಜಿಲ್ಲೆಯವರ ಸಂಸದರಾದಂಥ ಸನ್ಮಾನ್ಯ ಜೋಶಿಯವರು, ಅದೇ ರೀತಿ ಸನ್ಮಾನ್ಯ ಜಗದೀಶ್ ಶೆಟ್ಟರ್, ಈ ಎಲ್ಲ ನಾಯಕರ ನಾಯಕತ್ವವನ್ನು ಒಪ್ಪಿಕೊಂಡು ನಾವೆಲ್ಲ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ನಾಳೆ ಸಾಯಂಕಾಲ ಸಹಸ್ರಾರು ಸಂಖ್ಯೆಯಲ್ಲಿ, ಅದು JDS ಆಗಿರ್ಬೋದು, ಕಾಂಗ್ರೆಸ್ ಪಕ್ಷದಿಂದ ಭಾಜಪ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದೆ. ನನ್ನ ಜೊತೆ ವಿಶೇಷವಾಗಿ ನಾಗನಗೌಡ ಗದಿಗೆಪ್ಪಗೌಡ ಅಂತೇಳಿ ರಾಜ್ಯ ನನ್ನ ಜೊತೆ ನಾಳೆ ಭಾಜಪ ಪಕ್ಷಕ್ಕೆ ಸೇರ್ಪಡೆ ಆಗ್ತದೆ. JDS ಪಕ್ಷ ಪ್ರಾದೇಶಿಕ ಪಕ್ಷ ಏನು ಒಂದು ಬೆಳವಣಿಗೆ ಆಗಬೇಕಾದ್ರೆ ಬೆಳವಣಿಗೆ ಕಾಣಬೇಕಾಗಿತ್ತು, ಅದು ಕಾಣ್ತಾ ಇಲ್ಲ. ಮತ್ತು ಉಸಿರುಗಟ್ಟುವಂಥ ವಾತಾವರಣ ನಮಗಾಗಿದೆ. ಮತ್ತು ಈ ಪಕ್ಷ ಕೇವಲ ಮೈಸೂರು, ಹಾಸನ, ಮಂಡ್ಯ, ಬೆಂಗಳೂರು, ರಾಮನಗರ ಆ ಭಾಗದಲ್ಲಿ ಸಂಘಟನೆ ಆಗಿದೆ, ಬಟ್ ಇಡೀ ಕರ್ನಾಟಕದಲ್ಲಿ ಇದರ ಸಂಘಟನೆಯ ಕೊರತೆಯನ್ನು ನಾನು ಕಾಣ್ತಾ ಇದ್ದೇನೆ. ಮತ್ತು ನಾನು ಕೂಡ ಭಾಳಷ್ಟು ಪ್ರಯತ್ನವನ್ನು ಕೂಡ ನಾನು ಮಾಡಿದ್ದೇನೆ, ಈ ಭಾಗದಲ್ಲಿ ಅದು ಸಂಘಟನೆ ಆಗಲಿಕ್ಕೆ ಆಗಿಲ್ಲ. ಆದ್ದರಿಂದ ಮತ್ತು ಸಾರ್ವಜನಿಕರ ಬದುಕಿನಲ್ಲಿ ನಾವು ಇರಬೇಕಾದ್ರೆ ಅವ್ರ ಕೆಲಸ ಕಾರ್ಯಗಳನ್ನು ನಾವು ಮಾಡದೇ ಹೋಯ್ತು ಅಂತಂದರೆ ನಾವು ಇದ್ದು ಉಪಯೋಗ ಇಲ್ಲ. ಆದ್ದರಿಂದ ಈ ಭಾಗದಲ್ಲಿ ಆ ಸಂಘಟನೆಯ ಕೊರತೆಯನ್ನು ಕಾಣ್ತಾ ಇದ್ದೀವಿ. ಅದನ್ನೆಲ್ಲ ನೋಡಿಕೊಂಡು ಅಭಿವೃದ್ಧಿಪರವಾದಂಥ ಏನು ಕಾರ್ಯಗಳನ್ನು ಭಾಜಪ ಪಕ್ಷ ಮಾಡ್ತಾ ಇದೆ ಅದನ್ನು ನೆಚ್ಚಿಕೊಂಡು ನಾವು ಇವತ್ತು ಆ ಪಕ್ಷಕ್ಕೆ ಸೇರ್ಪಡೆ ಮಾಡಿದ್ವಿ. ಎಲ್ಲ ರಾಷ್ಟ್ರ, ರಾಜ್ಯ, ಎಲ್ಲ ನಾಯಕರುಗಳನ್ನು ಅವ್ರ ಜೊತೆ ಹಲವಾರು ಸಭೆಗಳನ್ನು ಮಾಡಿ ಚರ್ಚೆಗಳನ್ನು ಮಾಡಿ ಅದು ಯಾವುದೂ ಫಲ ಕೊಟ್ಟಿಲ್ಲ. ಆದರೆ ಮುಂದಿನ ದಿನಗಳಲ್ಲಾದರೂ ಅಲ್ಲಿದ್ದಂಥ ನಿಷ್ಠಾವಂತ ಕಾರ್ಯಕರ್ತರಿಗೆ ಒಳ್ಳೆಯದಾಗಲಿ, ನಾಯಕರಿಗೆ ಒಳ್ಳೆಯದಾಗಲಿ ಅಂತ ನಾನು ಕೇಳಿದ್ದೀನಿ. ನಾನು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗಿದೆ, ಅಲ್ಲಿ ನನಗೆ ಅವರು ಅವಕಾಶ ಮಾಡಿಕೊಟ್ರೆ 100% ಆಗಿದೆ. ಎದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಆ ಎಲೆಕ್ಷನ್ ನಾನು ಇಲ್ಲ ಮಾಡಿಕೊಡೋಂಗಿಲ್ಲ ಅನ್ನೋಂಥ ಪ್ರಶ್ನೆನೇ ಒಂದೊಳ್ಳೆ ಮಾಡಿಕೊಡಲಿಲ್ಲ. ಹಂಗೇನಾದರೂ ಪ್ರಸಂಗ ಬಂದರೆ ನಿಮ್ಮ ಮುಂದೆ ಬಂದು ನಾನು ಮಾತಾಡ್ಕೊಡ್ತೀನಿ. ಈಗ ಅದೇನು ನನಗೆ ಕಾಣಿಸ್ತಾ ಇಲ್ಲ. ಒಂದು ಪಾಸಿಟಿವ್ ಆಗಿ ಒಂದು ಒಳ್ಳೇದಾಗ್ತದೆ, ಎಲ್ಲರಿಗೂ ಒಳ್ಳೇದಾಗ್ತದೆ, ಸಾರ್ವಜನಿಕರು ಒಳ್ಳೇದಾಗ್ತದೆ ಅಂತ ತಿಳ್ಕೊಂಡು ನಾನು ಹೋಗ್ತೇನೆ. ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುಮಾರು 2 ತಲೆಮಾರಿನಿಂದ ನಮ್ಮ ಕುಟುಂಬ ರಾಜಕೀಯ ಸೇವೆ ಸಲ್ಲಿಸುತ್ತಾ ಬಂದಿದೆ. ಅಲ್ಲದೆ ನಾನು ಸುಮಾರು ವರ್ಷಗಳಿಂದ JDS ಪಕ್ಷದಲ್ಲಿ ಸೇವೆ ಸಲ್ಲಿಸುತ್ತಿದ್ದೇನೆ. ಇಲ್ಲಿ ನನಗೆ ಹಾಗೂ ನಮ್ಮ ಬೆಂಬಲಿಗರಿಗೆ ಉಸಿರು ಕಟ್ಟಿಸುವ ವಾತಾವರಣವಿದೆ. ಈ ಹಿನ್ನೆಲೆಯಲ್ಲಿ ನಾವು JDS ಪಕ್ಷವನ್ನು ತೊರೆಯುತ್ತಿದ್ದೇವೆ ಎಂದು ಹೇಳಿದರು. ನಾಳೆ ಉಣಕಲ್ ಹತ್ತಿರದ ಚೇತನಾ ಬಿಸಿನೆಸ್ ಸ್ಕೂಲ್ ಮುಂಭಾಗದಲ್ಲಿ ಜರುಗಲಿರುವ ಕಾರ್ಯಕ್ರಮದಲ್ಲಿ ನನ್ನೊಂದಿಗೆ ಸುಮಾರು 28 ಜನ ಬಿಜೆಪಿ ಸೇರ್ಪಡೆಗೊಳ್ಳಲಿದ್ದಾರೆ. ನಾಳೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಸೊಲ್ಲಾಪುರದ ಸಂಸದರಾದ ಡಾ ಜಯಸಿದ್ದೇಶ್ವರ, ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಶಾಸಕರಾದ ಪ್ರದೀಪ್ ಶೆಟ್ಟರ್, ಎಸ್ವಿ ಸಂಕನೂರ್, ಮುಖ್ಯಮಂತ್ರಿ ಕಾನೂನು ಸಲಹೆಗಾರರಾದ ಮೋಹನ್ ಲಿಂಬಿಕಾಯಿ ಉಪಸ್ಥಿತರಿರಲಿದ್ದಾರೆ ಎಂದು ಅವರು ಹೇಳಿದರು.